That is trying to tell him, he said, Mantra, yaru agadir vanta Allah, he is a human possibility. He should be my possibility. He should be your possibility. ನಮ್ಮೆಲ್ಲರಲ್ಲೂ ಇರುವಂಥ ಒಂದು ಪಾಸಿಬಿಲಿಟಿ ಅದು. ನಾವು ಅದನ್ನು ಆ ರೀತಿಯಲ್ಲಿ ನೋಡಿದಾಗ ಅವ್ರದ್ದು ಇಡೀ ಒಂದು ಡೈಮೆನ್ಷನ್ಸು ಬೇರೆ ಥರ ಕಾಣುತ್ತೆ. ನಾವು ಅವರನ್ನ ಒಂಥರ ಫಿನಾಮಿನ ಏನೋ ಪವಾಡ ಹಂಗೆ ಹಂಗೆ ಮಾಡಿಬಿಟ್ರೆ ಇಟ್ಸ್ ದ ಬಿಗ್ಗೆಸ್ಟ್ ಇಂಜಸ್ಟಿಸ್ ಆರ್ ಡೂಯಿಂಗ್ ಟು ಹಿಮ್. ಅವ್ರ ಸುತ್ತಮುತ್ತ ತೋಟದಲ್ಲಿ ನಡೆಸಿದ ಘಟನೆಗಳಲ್ಲ ಅದನ್ನು ವಿಜ್ಞಾನ ಬಗ್ಗೆ ನೋಡ್ತಾ ಇರೋದು. ಸಾಹಿತ್ಯಗಳನ್ನು ಸಾಹಿತ್ಯಕವಾಗಿ ಕಾಣ್ತಾ ಇರ್ಬೋದು, ಬಟ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೈನ್ಸ್ ಆ್ಯಂಡ್ ಲಿಟ್ರೇಚರ್. ಆಮೇಲೆ ಇಬ್ಬರು ಕಾರಂತರು ಮತ್ತು ತೇಜಸ್ವಿ ಇಬ್ಬರು ಅಲೆಮಾರಿಗಳು, ಸತತವಾಗಿ ಹೊಸತನ್ನು ಹುಡುಕುತ್ತಾ ಹೋಗುವಂಥ ಅಲೆಮಾರಿಗಳು. ತೇಜಸ್ವಿ ಇದ್ದು ಅಲ್ಲಿದಾರಲ್ಲ ಅಂತ ತೋರಿಸು ನೋಡಿದರೆ ಅವರು ಒಂದು ಸ್ಕೂಟರ್ ಅಡಿ ಕಡೆ ಜಾಪ್ಯಾಸ್ಕೊಂಡು ಮಲ್ಕೊಂಡು ಸ್ಕೂಟರ್ ಫೇರಿ ಮಾಡ್ತಾ ಇದ್ರು. ಅಂದರೆ ಬಹಳ ಆಶ್ಚರ್ಯ ಅನ್ನಿಸ್ತು, ಯಾಕಂತಂದರೆ ತೇಜಸ್ವಿ ತರಹದ ಆ ಮಟ್ಟ ತಲುಪಿದಂಥ ಒಬ್ಬ ಸಾಹಿತಿ ಹೇಗಿರ್ಬೋದು ಅಂತ ಕಲ್ಪನೆಯಿಂದ ಹೋದ ನನಗೆ ತೇಜಸ್ವಿಯಲ್ಲಿ ಇನ್ನೊಂದು ಕಾಣಿಸ್ತು. ತೇಜಸ್ವಿ ಜೊತೆ ಸಮಯ ನಿಜವಾಗ್ಲೂ ರಿಯಲ್ ಟೈಮ್ ಕಳೆದವರಿಗೆ ಬಹುಶಃ ತೇಜಸ್ವಿ ಬರ್ದಿರೋದು ಬಿಟ್ಟು ಬೇಕಷ್ಟು ಅವರುಗಳು ಓದಂಗೆ ಅನ್ಬಾರ್ದು. ಅವತ್ತು ಯಾವ್ದ್ರಲ್ಲಿ ಬಂದಿದ್ಯಾಕೆ ಕೇಳಿದ್ರೆ ನಾನು ಟೂ ವೀಲರ್ ಬಂದಿದ್ದೀನಿ, ಯಾಕಂದ್ರೆ ನಾನು ಅಲ್ಲಿ ಪಕ್ಕದಲ್ಲಿ ನೋಡೋದು. ಏ ನೋಡೋಣ ತಮ್ಮ ತಮ್ಮ ಅಂತೇಳಿ ಆ ಹೋಂಡನ ಹತ್ರ ನನಗೆ ಎದುರಿಗೆ ಶುರು ಆಯ್ತು. ನೀಲು ಅವ್ರು ಬಿಚ್ಚು ಬಿಡ್ತಾರೆ ಅಂತೇಳಿ ಅದು ಅದನ್ನೆಲ್ಲ ನೋಡಿದ್ರು, ಹುಟ್ಟಿದ್ರು, ಒಂದೆಲ್ಲ ಇದು ಮಾಡಿದ್ರು, ಒಂದು ರೇಷ್ ಮ್ಯಾರೇಜ್ ಕೊಡುತ್ತೆ ಅನ್ನೋ ಬಗ್ಗೆ ಎಸೆ ನಾನು ಓಡಿಸ್ತಾ ಇದ್ರು ಕೂಡ ನನಗೆ ಅದರಲ್ಲಿ ಆ ಥರದ ಕುತೂಹಲ ಇರಲಿಲ್ಲ. ಅದಕ್ಕಾಗಿ ನನಗೆ ಅವ್ರನ್ನ ಸಿಂಪ್ಲಿಫೈ ಮಾಡಿದ್ರೆ ಆಗಲ್ಲ. ಕೆಲವರು ಇಂಥ ಲೇಖಕರಪ್ಪ ಅವ್ರು ಮೀನು ಹಿಡಿತಾರೆ ಮಿಕ್ಕಿ ಬಿಟ್ಟು ಹಂಗಲ್ಲ, ಅದು ಅವರ ಟ್ಯಾಲೆಂಟೇ ಹಂಗಿದೆ. ಅದು ಸೈನ್ಸು ಮತ್ತು ಆರ್ಟ್ಸ್ ಎರಡು ಬೇರೆ ಅಂತ ನೋಡಿದವರಲ್ಲ ಅವರು. ವಿಜ್ಞಾನ ಅನಿವಾರ್ಯ ಬದುಕಿಗೆ, ಕಲೆ ಅನಿವಾರ್ಯ ಬದುಕಿಗೆ, ಎರಡೂ ಕೂಡ ಒಂದು ಆಧ್ಯಾತ್ಮಿಕವಾದಂಥ ಸತ್ಯ ಅವರಿಗೆ. ನೀಕೆ ಎಲ್ಲಿಯೂ ನೀನು ಇಲ್ಲದಿರು, ಮನೆಯನ್ನೆಲ್ಲೂ ಕಟ್ಟದಿರು, ಅನಂತವಾಗು ಅಂತ ಇದೆಯಲ್ಲ. ಸಿ ಇಟ್ ಈಸ್ ಲೈಕ್ ದಟ್ ಒನ್ ದಿ ಬೋತ್ ಆಫ್ ದೆಮ್ ಲಿವ್ ದಾರ್ಶನಿಕ. ಕುವೆಂಪು ಒಂದು ರೀತಿ ದಾರ್ಶನಿಕ, ಈಗ ನಾನು ತೇಜಸ್ವಿಯ ಬರಹದ ಮುಂದೆ ಅವರ ವ್ಯಕ್ತಿತ್ವದ ಮುಂದೆ ಎಲ್ಲ ನಾವು ಹೇಳಿ ನಾವು ಏನು ಅಲ್ಲ ಸೊನ್ನೆ. ಆದ್ರೆ ಅವರಿಗೆ ಆಂತರಿಕವಾಗಿ ಸ್ನೇಹಿತರುಗಳ ಬಗ್ಗೆ ಯಾವತ್ತೂ ನನ್ನ ಒಬ್ಬನ ಬಗ್ಗೆ ಅಂತಲ್ಲ, ಆ ಥರ ತಾತ್ಸಾರ ಯಾರು ಕಂಡಿದ್ದ ನೋಡೇ ನಾನು. ನೋಡಿ ನಾವೆಲ್ಲೋ ಕಾಡಲ್ಲಿ ಕುತ್ಕೊಂಡು ನಾವು ಎಲಿಫೆಂಟ್ ರಿಸರ್ಚಲ್ಲಿ ಇದ್ವಿ 4-5 ಇಯರ್ಸ್. ಸೊ ಇವರಿಗೆ ಮಧ್ಯೆ ಏನಾಗುತ್ತೆ, ಒಂದು 6 ತಿಂಗಳಿಗೆಲ್ಲೋ ಎಲ್ಲೋ ಸತ್ತವರು ನನ್ನ ಮಕ್ಕಳು ನೀವು ಬಂದರು ಅದು ಇದು ಶುರು ಆಗಿರಲ್ಲ, ನಾಪತ್ತೆ ಆಗುತ್ತೆ. ಒಂದು ರೀತಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದ ಬೇರೆ, ಎರಡನೇದು ನಾವೊಂದು ಬೇರೆ ಕ್ಷೇತ್ರದಿಂದ ಬರ್ತೀವಿ ಅಲ್ಲ ನಮ್ಗೆ ಮತ್ತೊಂದು ಜ್ಞಾನ ಇರುತ್ತೆ ಅಂತ. ಆ ಥರ ತನ್ನ ಸೀಮಿತ ಮನುಷ್ಯನ ಬದುಕು ಭಾಳ ಸೀಮಿತ ಆಗ್ತಿದೆ. ನನಗೆ ನನ್ನ ಕ್ಷೇತ್ರದಲ್ಲಿ ಏನು ಹೆಸರು ಮಾಡ್ತೀನಿ ಅನ್ನುವ ತವಕ ಹೋಗ್ತಿತ್ತು, ಉಳಿದದೆಲ್ಲ ಗೌಣ ಆಗ್ತಾ ತೇಜಸ್ವಿ ಆಗಲಿಲ್ಲ ಅನ್ನೋದು ಒಂದು ಬಹಳ ದೊಡ್ಡ ಸೂಚಿಕದ ಮತ್ತು ಪ್ರಯಶ ಅವರ ಶಕ್ತಿ ಕೂಡ ಅಲ್ಲಿ ಅಂತ. ಸುಮ್ಮನೆ ಒಂದು ತೇಜಸ್ವಿ ನಾ ಕತೆ ಓದಿದ್ರೆ ಮನುಷ್ಯ ಬೇರೆ ಆಗ್ತದೆ.